ಜಿಲ್ಲೆಯಲ್ಲಿ ಕಾಡುತ್ತಿರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ನಾವು ಸಾಕಷ್ಟು ಬಾರಿ ಸುದ್ದಿಯನ್ನ ಬಿತ್ತರಿಸಿದ್ವಿ ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಪ್ರಯತ್ನ ಕೂಡ ಮಾಡಿದ್ವಿ ಆದರೂ ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಪುಟ್ಟ ಕಂದಮಗಳು ಇವತ್ತೋ ನಾಳೆನೋ ಬಿದ್ದೋಗುತ್ತೆ ಅನ್ನುವಂತಹ ಕಟ್ಟಡದಲ್ಲಿ ಕುಳಿತು ಪಾಠ ಕೇಳುವಂತಹ ಸ್ಥಿತಿ ತಂದಿದ್ದಾರೆ ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಜಿಎನ್ಪಿಎಸ್ ಸುಬ್ಬಗುಂಡ್ಲಹಳ್ಳಿ ಸರ್ಕಾರಿ ಶಾಲೆ ಇದು ಇನ್ನು ಮಳೆಯಾದ್ರೆ ಶಾಲೆಯ ಕಟ್ಟಡದಲ್ಲಿ ನೀರು ಸೋರುತ್ತದೆ ಕಟ್ಟಡದಲ್ಲಿ ಮಕ್ಕಳು ಕುಳಿತು ಪಾಠವನ್ನ ಕೇಳಲು ಭಯಪಡುವಂತ ಸ್ಥಿತಿ ಎದುರಾಗಿದೆ ಶಾಲೆಯ ಮಕ್ಕಳ ಸಂಕಟ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಿಲ್ಲ ಏಕೆ ಅನ್ನುವಂತ ಪ್ರಶ್ನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪೋಷಕರು ಅಧಿಕಾರಿಗಳು ಅಭಿವೃದ್ಧಿ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ ನೂತನ ಶಾಲಾ ಕಟ್ಟಡಕ್ಕಾಗಿ ಸುಮಾರು ಬಾರಿ ಮನವಿ ಮಾಡಿದರೂ ಯಾವುದೇ ಒಂದು ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲ ಇದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಜಿಎನ್ಪಿಎಸ್ ಸುಬ್ಬಗುಂಡ್ಲಹಳ್ಳಿ ಸರ್ಕಾರಿ ಶಾಲೆ ಇನ್ನು ಮಳೆ ಬಂತು ಅಂದ್ರೆ ಸಾಕು ಶಾಲೆಯ ಕಾಂಪೌಂಡ್ ನಲ್ಲಿ ಕುಳಿತು ಪಾಠವನ್ನ ಕೇಳಬೇಕು ಮಕ್ಕಳು ಸಾಕಷ್ಟು ಬಾರಿ ನಮಗೆ ಒಂದು ಇಲ್ಲಿನ ಶಾಲೆಯ ಸ್ಥಿತಿ ಸರಿಯಿಲ್ಲ ಹಾಗಾಗಿ ಒಂದು ನೂತನ ಕಟ್ಟಡವನ್ನ ಮಾಡ್ಕೊಳ್ಳಬೇಕು ಅಂತ ಮನವಿಯನ್ನ ಮಾಡಿದ್ರು ಕೂಡ ಯಾವ ಒಂದು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿಎನ್ಪಿಎಸ್ ಸುಬ್ಬಗುಂಡ್ಲಹಳ್ಳಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು ಇನ್ನು ಸಾಕಷ್ಟು ಮಕ್ಕಳು ಇಲ್ಲಿ ಪಾಠವನ್ನ ಕೇಳೋದಿಕ್ಕೆ ಬರ್ತಾ ಇರ್ತಾರೆ ಅದೇ ಮಳೆ ಬಂತು ಅಂದ್ರೆ ಸಾಕು ಕಟ್ಟಡದಿಂದ ಆಚೆ ಬಂದು ಕಾಂಪೌಂಡ್ ನಲ್ಲಿ ಕುಳಿತು ಪಾಠವನ್ನ ಕೇಳಬೇಕು ಕಟ್ಟಡದ ಮೇಲ್ಚಾವಣಿ ಸೋರುತ್ತೆ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ದೀವಿ ಆದರೂ ಕೂಡ ಯಾರು ಕೂಡ ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಅಭಿವೃದ್ಧಿ ಮಾಡುವಲ್ಲಿ ವಿಫಲ ಆಗಿದ್ದಾರಾ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಪೋಷಕರು ಒಂದು ಗಾಂಧಿ ಜಯಂತಿ ಇರಬಹುದು ಅಥವಾ ಇನ್ನೊಂದು ಯಾವುದೋ ಒಂದು ಜಯಂತಿಗಳಿಗೆ ಮಾತ್ರ ಶಾಸಕರಾಗಿರಬಹುದು ಮೇಲಧಿಕಾರಿಗಳಾಗಿರಬಹುದು ಒಂದು ಶಾಲೆಗೆ ಭೇಟಿ ನೀಡಿ ಒಂದು ಸಿಹಿಯನ್ನ ಹಂಚಿಬಿಟ್ಟು ಇವತ್ತಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಹೋಗ್ತಾರೆ ಆದ್ರೆ ಆ ಪ್ರಜೆಗಳಿಗೆ ಯಾವೆಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅನ್ನೋದನ್ನ ಮರೆತು ಬಿಟ್ಟಿರ್ತಾರೆ ಆ ಒಂದು ಕ್ಷಣದ ಖುಷಿಯನ್ನ ನೋಡಿ ಮಕ್ಕಳಲ್ಲಿ ಒಂದು ಭಾಷಣವನ್ನ ಬಿಗಿದು ಹೋಗಿರ್ತಾರೆ ಆದ್ರೆ ಮಕ್ಕಳಿಗೆ ಯಾವೆಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅನ್ನೋದನ್ನೇ ಮರೆತು ಹೋಗಿರ್ತಾರೆ ಇನ್ನು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಪುಟ್ಟ ಕಂದಮಗಳ ಒಂದು ಭವಿಷ್ಯದ ಬಗ್ಗೆ ಕೂಡ ಒಂದು ಯೋಚನೆಯನ್ನ ಮಾಡಿಲ್ಲ ಈ ಒಂದು ಅಧಿಕಾರಿಗಳು ಸಾಕಷ್ಟು ಬಾರಿ ಕೂಡ ನಾವು ಮನವಿಯನ್ನ ಮಾಡಿದ್ದೀವಿ ಆದ್ರೂ ಕೂಡ ಯಾವುದೇ ಒಂದು ಸ್ಪಂದನೆ ನಮಗೆ ವ್ಯಕ್ತವಾಗ್ತಾ ಇಲ್ಲ ಅಧಿಕಾರಿಗಳಿಂದ ಅಂತ ಒಂದು ಶಾಲೆಯ ಶಿಕ್ಷಕರಾಗಿರಬಹುದು ಆ ಊರಿನ ಗ್ರಾಮಸ್ಥರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾಕಷ್ಟು ಬಾರಿ ಶಿಕ್ಷಕರು ಗ್ರಾಮಸ್ಥರು ಒಂದು ಮನವಿಯನ್ನ ಮಾಡಿರ್ತಾರೆ ಇವಾಗ ಪುಟ್ಟ ಕಂದಮ್ಮಗಳೇ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ದೊಡ್ಡವರೆಲ್ಲ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಕೂಡ ಇವರು ಒಂದು ಬೇಡಿಕೆಗೆ ಒಂದು ಸ್ಪಂದನೆಯನ್ನ ವ್ಯಕ್ತಪಡಿಸಲ ಈಗ ಪುಟ್ಟ ಮಕ್ಕಳೇ ಮನವಿ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿನ ಶಾಸಕರು ಮೇಲಧಿಕಾರಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಸ್ಕೂಲ್ ಕಟ್ಟ ದುರಸ್ತ ಆಗಬೇಕು ಇಲ್ಲಾಂದ್ರೆ ಹೊಸ ಬಿಲ್ಡಿಂಗ್ ಕೊಡಬೇಕು ನಾವು ಬಿಯೋ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಶಾಲಾ ಕಟ್ಟಡ ಏನಾಗಿದೆ ಈಗ ಶಾಲಾ ಕಟ್ಟಡ ಎಲ್ಲ ಬಿದ್ದೋಗ್ತಾ ಇದೆ ಸ್ಕೂಲ್ ಹುಡುಗರು ಇಲ್ಲಿ ಇರೋದಕ್ಕೆ ಭಯ ಬೀಳ್ತಾ ಇದ್ದಾರೆ ಸ್ಕೂಲ್ ಕಟ್ಟಡ ಬೇಕು ನಮಗೆ ಹೊಸ ಕಟ್ಟಡ ಬೇಕು ಎಷ್ಟು ಸಿಂದಂಗಿದೆ ಇದು ಒಂದು ಇಯರ್ ಇದೆ ಒಂದು ಸಮಸ್ಯೆ ಒಂದು ವರ್ಷದಿಂದ ಏನಾಗ್ತಿದೆ ಈಗ ಸೋರ್ತಾ ಇದೆ ಸರ್ ಇದು ಅಂದ್ರೆ ನೀವು ಗ್ರಾಮಸ್ಥರನ್ನ ಕಂಪ್ಲೇಂಟ್ ಮಾಡಿದಿರಾ ಗ್ರಾಮಸ್ಥರಲ್ಲ ಈ ಸ್ಕೂಲ್ ಅವರು ಗ್ರಾಮಸ್ಥರು ಮಾಡಿದ್ರಿ ಸ್ಕೂಲ್ ನಿಂದಾನು ಕೊಟ್ಟಿದ್ದಾರೆ ಸ್ಕೂಲ್ ನಿಂದ ಮೇಡಂ ಅವರು ಕೊಟ್ಟಿದ್ದಾರೆ ಏನು ರೆಸ್ಪಾನ್ಸ್ ಬಂತು ಅದು ಇನ್ನು ಇವರು ಬಂದಿಲ್ಲ
ಇಲ್ಲ ಮಾಡ್ತೀವಿ ಯಾರಾದರೂ ಡೆಮಾಲೇಷನ್ ಮಾಡಂಗಿದ್ರೆ ಮಾಡಬಹುದು ಅಂತ ಹೇಳಿದ್ರು ಅವರು ಯಾರು ಮುಂದಕ್ಕೆ ಬರ್ತಾ ಇಲ್ಲ ಇದಕ್ಕೆ ಡೆಮಾಲೇಷನ್ ಮಾಡೋದಕ್ಕೆ ಇದು ಇದು ಬರಬೇಕು ಅಲ್ಲ ಜೆಸಿಬಿ ಬರಬೇಕು ಇಲ್ಲ ಏನಾದರೂ ಒಂದು ಬಂದು ಇದನ್ನು ಸ್ವಲ್ಪ ಡೆಮಾಲೇಷನ್ ಮಾಡಬೇಕು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರ್ಷವರ್ಧನ್ ಈ ಒಂದು ಗ್ರಾಮದಲ್ಲಿ ನೂತನ ಕಟ್ಟಡದ ಅವಶ್ಯಕತೆ ಇದ್ದರೂ ಕೂಡ ಅಧಿಕಾರಿಗಳು ಲೆಕ್ಕಿಸದೇ ಇರೋದಕ್ಕೆ ಕಾರಣ ಆದ್ರೂ ಏನು ಹೌದು ರಮೇ ಏನಂತಂದ್ರೆ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸುಬ್ಬಗುಂಡ್ಲಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ. ಸರ್ಕಾರಿ ಶಾಲೆಯಲ್ಲಿ ಸುಮಾರು 15 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದೆ. ಇದೇ ಸಂದರ್ಭದಲ್ಲಿ ಏನಂತಂದ್ರೆ ಈ ಮಳೆಗಾಲ ಆರಂಭ ಆಗಿದೆ. ಇತ್ತೀಚೆಗೆ ದಿನಗಳಲ್ಲಿ ಮಳೆ ಅನ್ನುವಂಥದ್ದು ಸುಮಾರು ಬೀಳ್ತಿದೆ. ಆ ಸುಮಾರು ಬೀಳುವಂತ ಸಂದರ್ಭದಲ್ಲೂ ಮಳೆ ಬೀಳುವಂತ ಸಂದರ್ಭದಲ್ಲಿ ಕಾಂಪೌಂಡ್ ಅಲ್ಲಿ ಪಾಠ ಕೇಳುವಂತ ಸ್ಥಿತಿ ಮಕ್ಕಳದಾಗಿದೆ. ಆಮೇಲೆ ಈ ಏನಂತಂದ್ರೆ ಸುಮಾರು 1 ವರ್ಷದಿಂದ 2 ವರ್ಷದಿಂದಾನೆ ಅವರು ಸಂಬಂಧಪಟ್ಟ ಗ್ರಾಮಸ್ಥರು ಅವ್ರಿಗೆ ಮನವಿ ಪತ್ರ ಕಳಿಸಿದರೆ ಅಧಿಕಾರಿಗಳಿಗೆ ಯಾವುದೇ ತರ ಎಚ್ಚೆತ್ಕೊಂಡಿಲ್ಲ. ಇದೇ ತರನೇ ಮತ್ತೆ ತದನಂತರ ಅಲ್ಲಿಂದ ಮಕ್ಕಳು ಕೂಡ ಅಳಲು ತೋರ್ತಾ ಇದಾರೆ. ಏನಂತಂದ್ರೆ ನಾವು ಮಳೆ ಬಂದಾಗ ನಾವು ಹೊರಗಡೆ ಹೋಗಿ ಪಾಠ ಕೇಳೋದು ಸರಿಯಾಗಿದೆ. ತದನಂತರ ಅಲ್ಲಿಂದ ನಾವು ಹೊರಗಡೆ ಬಂದಾಗ ಯಾವುದೇ ತರ ನಮ್ಗೆ ಸಮಸ್ಯೆ ಆಗ್ತಾ ಇದೆ, ಮಕ್ಕಳಿಗೆ ಪಾಠ ಕೇಳೋದಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ರಮ್ಯಾ. ಇದು ಸುಮಾರು 2 ವರ್ಷದ ಹಳೆ ಕಟ್ಟಡ ಇದು ರಮ್ಯಾ? ಇದು ಸುಮಾರು ಒಂದು 20 ವರ್ಷದ ಹಳೆ ಕಟ್ಟಡ ಆಗಿದೆ. ಹಳೆ ಕಟ್ಟಡದಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿದೆ. ಶಿಥಿಲ ವ್ಯವಸ್ಥೆಯಲ್ಲಿ ಇರುವಂತದನ್ನು ಸರ್ಕಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಸಹ ಯಾವುದೇ ತರ ಕ್ರಮ ಕೈಗೊಳ್ತಾ ಇಲ್ಲ. ಮನವಿ ಪತ್ರನ ಸಲ್ಲಿಸಿದ್ರು, ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದ್ರು ಸಹ ಯಾವ್ದೇನ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಮತ್ತು ಗ್ರಾಮಸ್ಥರು ಅಳಲು ತೋರ್ತಾ ಇದಾರೆ. ಈ ಒಂದು ಶಾಲೆ ನಿರ್ಮಾಣಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬಿಡುಗಡೆ ಆಗಿಲ್ವಾ ಅಥವಾ ಬಿಡುಗಡೆ ಆದ್ರೂ ಕೂಡ ಏನಾದ್ರು ನೆಗ್ಲಿಜೆನ್ಸಿ ತೋರಿಸ್ತಾ ಇದಾರ ಹೇಗೆ? ರಮ್ಯಾ ಏನಂತಂದ್ರೆ ಅಧಿಕಾರಿಗಳ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಡಮ್ ಅವ್ರ ಹತ್ರ ನಾವು ಮಾತಾಡಿದಾಗ ಮೇಡಮ್ ಅವ್ರು ಇದ್ಕೊಂಡು ಏನ್ ಹೇಳ್ತಿದಾರೆ, ಅದು ಟೆಂಡರ್ ಆಗಿದೆ ಅದು ಟೆಂಡರ್ ಇನ್ನ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಹೊರೆ ಆಗ್ತಾ ಇದಾರೆ. ಆದ್ರೂ ಏನೇ ಆಗ್ಲಿ ಮಕ್ಕಳು ಈ ಅಧಿಕಾರಿಗಳು ಮತ್ತೆ ಸರ್ಕಾರದ ಮಧ್ಯೆ ಏನಾದ್ರು ಅನುದಾನ ಏನ್ ಬಿಡುಗಡೆ ಆಗ್ತಾ ಇಲ್ವೋ ಏನೋ ಅದು ಅವರು ಆತರ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಆದ್ರೆ ಮಕ್ಕಳು ಇಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ಭಯದಿಂದ ಪಾಠ ಕೇಳುವಂತ ಸ್ಥಿತಿ ಉಂಟಾಗಿದೆ ರಮ್ಯಾ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೋಲಾರ ಜಿಲ್ಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಶಾಲೆಗಳಲ್ಲಿ ಸಾಕಷ್ಟು ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅಧಿಕಾರಿಗಳು ಈ ಕಡೆ ಗಮನವನ್ನ ಹರಿಸಬೇಕು. ಸಾಕಷ್ಟು ಬಾರಿ ಮನವಿ ಮಾಡಿದ್ರೆ ಮಾತ್ರ ಈ ಕಡೆ ಗಮನ ಹರಿಸೋದಿಲ್ಲ. ಅವರು ಕೂಡ ಎಲ್ಲಾ ಕ್ಷೇತ್ರಗಳಿಗೂ ಎಲ್ಲಾ ಗ್ರಾಮಗಳಿಗೂ ಕೂಡ ಭೇಟಿ ನೀಡಿ ಒಂದು ಶಾಲಾ ಕಾಲೇಜಿನ ಪರಿಸ್ಥಿತಿ ಬಗ್ಗೆ ವೀಕ್ಷಿಸಬೇಕು. ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಅಲ್ಲಿ ಯಾವೊಂದು ಪರಿಹಾರವನ್ನ ಕೊಟ್ರೆ ಮಕ್ಕಳಿಗೆ ಒಂದು ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆಯನ್ನ ಮಾಡಬೇಕು. ಪುಟ್ಟ ಕಂದಮಗಳ ಭವಿಷ್ಯ ಇದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅನ್ನೋದು ಎಲ್ಲರ ಮನವಿಯಾಗಿದೆ.